ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ್ ಅವರಿಂದ ದೂರು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬಿಗ್ 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 ಅಪ್ಡೇಟ್ಗಳು ನಮಗೆ ಸಿಗ್ತಾ ಇದ್ದಾವೆ. ಇವಾಗ ಅವನ್ನೇ ಗಮನಿಸೋಣ. ಬಿಜೆಪಿ ಮುಖಂಡರು ಅವರ ಹೆಸರು ಮಣಿಕಂಠ ರಾಠೋಡ್ ಅಂತ. ಆ ದೂರಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ. ಕರ್ನಾಟಕ ಪೀಪಲ್ಸ್ ಎಜುಕೇಷನ್ ಸೊಸೈಟಿ ಕಾರ್ಯದರ್ಶಿ ಶಾಂತಪ್ಪನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸೊಸೈಟಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಯಾವುದೇ ಹುದ್ದೆನೇ ಇಲ್ಲ. ಅವರು ಸಂಸ್ಥಾಪಕ ಅಧ್ಯಕ್ಷರಾಗಿದ್ದರು, ಫೌಂಡರ್ ಪ್ರೆಸಿಡೆಂಟ್ ಆಗಿದ್ದರು ಅವರಷ್ಟೇನೇ. ಕೆಲ ವರ್ಷಗಳ ಹಿಂದೆನೇ ಎಲ್ಲ ಹುದ್ದೆಗಳಿಗೆ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಸದ್ಯ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ಅಧ್ಯಕ್ಷರಾಗಿದ್ದಾರೆ. ಈ ಹಿಂದೆ ಅಂಬೇಡ್ಕರ್ ಸ್ಮಾರಕ ಸಮಿತಿ ಇತ್ತು, ನಂತರ ಅದನ್ನು ಕರ್ನಾಟಕ ಪೀಪಲ್ಸ್ ಎಜುಕೇಷನ್ ಸೊಸೈಟಿ ಅಂತ ಬದಲಾವಣೆ ಮಾಡಲಾಯಿತು. ಇಲ್ಲಿರೋದು ಕಲ್ಯಾಣ ಮಂಟಪ, ಕಟ್ಟಡ ಹಳೆಯದಾಗಿದ್ದು ಇತ್ತೀಚೆಗೆ ಯಾರೂನು ಇಲ್ಲಿ ಮದುವೆ ಮಾಡ್ಕೋತಾ ಇಲ್ಲ. ಆದರೆ ಬೇರೆ ಬೇರೆ ಕಾರ್ಯಕ್ರಮಗಳು ಈಗಲೂ ನಡೀತವೆ. ಇಲ್ಲಿ ಯಾವುದೇ ಅಧಿಕಾರವನ್ನು ಯಾರೂ ಕೂಡ ದುರುಪಯೋಗ ಪಡಿಸ್ಕೊಂಡಿಲ್ಲ, ಮುಖ್ಯವಾಗಿ ಖರ್ಗೆಯವರು ಪಡಿಸ್ಕೊಂಡಿಲ್ಲ. ಇದು ಕರ್ನಾಟಕ ಪೀಪಲ್ಸ್ ಎಜುಕೇಷನ್ ಸೊಸೈಟಿಯ ಕಾರ್ಯದರ್ಶಿ ಶಾಂತಪ್ಪನವರ ಮಾತು. ಎಲ್ಲ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ, ನೋಡ್ಕೊಂಡು ಹೋಗಿದ್ದಾರೆ ಮಾಡಲಿಕ್ಕೆ. ಇಲ್ಲಿ ಪೀಪಲ್ಸ್ ಎಜುಕೇಷನ್ ಸೊಸೈಟಿ ವಾಪಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಈಗ ಮೊನ್ನೆ ಒಂದು 6 ತಿಂಗಳು ಆಗಿಲ್ಲ, ನಾವೇನು ಪೋಲ್ ಬರ್ಸಿದ್ವಿ ಸುಮ್ಮನೆ ಗೊತ್ತಾಗಲಿ ಅಂತ. ಅಂಬೇಡ್ಕರ್ ಎಜುಕೇಶನ್ ಪೀಪಲ್ಸ್ ಎಜುಕೇಶನ್ ಸೊಸೈಟಿ ಮಾದರಿಯಿಂದ ಬೆಳೆದುಕೊಂಡು ಬಂದ್ರು.